राधे राधे नन्न रसी राधे। रेस्पेक्ट कोट माताड़क बरल्वा? हाँ रेस्पेक्ट निन मेला इत्तु निन्ने तंक अदु बॉस मगा अंत यावाग नीन सुळ्ळु हेळिद्यो याव रेस्पेक्ट इल्ल इत बरी डील अष्टे नानोन सुळ्ळु हेळिदिनि नीनोन सुळ्ळु हेळिद्या ನಂಗೂ ನಿಂಗೂ ಯಾವ ಡಿಫರೆನ್ಸು ಇಲ್ಲ ಸೊ ಯಾಕೆ ಮರ್ಯಾದೆ ಕೊಡಬೇಕು ಹಲೋ ಎಷ್ಟು ಕಿರ್ಚ್ಕೋತೀಯ ಇನ್ಮೇಲೆ ಇದೆಲ್ಲ ಕಡಿಮೆ ಆಗಬೇಕು ಆಯ್ತಾ ನೋಡಿದ್ರ ಅಕ್ಕ ಇವರಿಬ್ರು ಹೇಗ್ ಫೈಟಿಂಗ್ ಮಾಡ್ತಿದ್ದಾರೆ ಅಂತ ಇದನ್ನ ಯಾರಾದರೂ ಲವ್ಸ್ ಅಂತಾರಾ ಎಲ್ಲರೂ ಪ್ರೀತಿ ಸಂಬಂಧ ಒಂದೇ ತರ ಇರುತ್ತೆ ಮೀನಾಕ್ಷಿ ಒಬ್ಬೊಬ್ಬರದು ಒಂದೊಂದ್ ತರ ಇರುತ್ತೆ ಇವರು ಜಗಳಾಡಿ ತೋರಿಸ್ಕೊಂತಾರೆ ಅನ್ಸುತ್ತೆ ಹೋಗ್ಲಿ ಬಿಡು ನೀವೆಲ್ಲರೂ ಫೂಲ್ಸ್ ಆಗ್ಬೋದು ನಾನು ಮಾತ್ರ ಫೂಲ್ಸ್ ಆಗೋದೇ ಇಲ್ಲ ಏನೋ ಅಡ್ವಾಸ್ನೆ ಬರ್ತಿದೆಯಲ್ಲ ಈ ಮೀನಾಕ್ಷಿ ನೋಸ್ ಅಂದ್ರೆ ಸುಮ್ಮನೆನಾ ನೋಡ್ತಾ ಇರಿ ಅದೇನು ಅಂತ ಕಂಡುಹಿಡಿತೀನಿ ಇಂಚರ ಏನಿಲ್ಲ ಮೇಡಮ್ ಜರಾ ಆ ಕೋರ್ಮಂಗಲ್ ಪ್ರಾಜೆಕ್ಟ್ ಫೈಲ್ ಬೇಕಾಗಿತ್ತು ಆ ಫೈಲ್ ಕೆಳಗಿದೆ ಸರ್ ಈಗಲೇ ತಂದುಬಿಡ್ತೀನಿ ಹಾ ಇಂಚರಾ ಸರ್ ಬಾಯಿಲಿ ಆ ಫೈಲ್ ನ ಆಮೇಲೆ ನೋಡಿದ್ರೆ ಆಯ್ತು ಈಗ ಬರ್ತೀನಿ ಸರ್ ಕೆಳಗಡೆ ಎಲ್ಲ ನೋಡಿದ ನೆನಪು ಹುಡುಕೊಂಡು ತಂದು ಕೊಟ್ಬಿಡ್ತೀನಿ ಓ 11 ಗಂಟೆ ಆಯ್ತು ಸಂತೋಷ್ ಸರ್ ನಿಮ್ಮ ಕಾಫಿ ಮಾಡ್ಕೊಂಡು ಸತೀಶ್ ಸರ್ ಫೈಲ್ ಎರಡು ಒಟ್ಟಿಗೆ ತಂದುಬಿಡ್ತೀನಿ ಬೇಡ ನಾನು ಕಾಫಿ ಕುಡಿಯ ಏನು ನೀವು ಕಾಫಿ ಬೇಡ ಅಂತಿದಿರಾ ಹೌದಮ್ಮ ನನಗೆ ಯಾಕೋ ಇವತ್ತು ಕಾಫಿ ಕುಡಿಯೋ ಮನಸೇ ಇಲ್ಲ ನಂಗೆ ಗೊತ್ತಾಯ್ತು ಬಿಡಿ ಸರ್ ಯಾಕೆ ಹೀಗೆ ಹೇಳ್ತಿದಿರಾ ಅಂತ ನಾನು ಅಗಸ್ತ್ಯ ಸರ್ ಏ ಇಂಚರ ಹಾಗೆಲ್ಲ ಏನಿಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ನನ್ನ ಕೆಲಸ ಮುಖ್ಯ ಸರ್ ನಾನಿವತ್ತೇನಾಗಿದ್ದೇನೋ ಅದು ನಿಮ್ಮಿಂದ ನಿಮಗೆ ಮೋಸ ಮಾಡೋದಕ್ಕಾಗಲಿ ನಿಮಗೆ ಬೇಜಾರು ಮಾಡೋದಕ್ಕಾಗಲಿ ನನಗೆ ಇಷ್ಟ ಇಲ್ಲ ಸರ್ ನಾನು ಮೊದಲು ನಿಮ್ಮ ಪಿಎ ಆಮೇಲೆ ಬೇರೆ ಎಲ್ಲ ಅಯ್ಯೋ ನಾನು ಇಲ್ಲ ಅಂತ ಹೇಳ್ತಲ್ಲ ಇಂಚರ ಅಂದ್ರೆ ಅದು ನಾನು ಮೊದಲನೇ ದಿನ ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ ಏನೂ ಚೇಂಜ್ ಆಗಿಲ್ಲ ನೀವು ನನಗೆ ಕೆಲಸ ಮಾಡಕ್ಕೆ ಬಿಡಲಿಲ್ಲ ಅಂದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಸರ್ ಪ್ಲೀಸ್ ಸರ್ ಈಗೇನು ನಾನು ಮಾಡಿರೋ ಕಾಫಿ ಕುಡಿತೀರೋ ಇಲ್ವೋ ಕುಡಿತೀನಿ ಸರಿ ನಾನು ಈಗಲೇ ಮಾಡ್ಕೊಂಡು ಬರ್ತೀನಿ ಸತೀಶ್ ಅವಳೆಷ್ಟು ಸುಲಭವಾಗಿ ಹೇಳ್ಬಿಟ್ಲಲ್ಲ ನಾನೇನು ಬದಲಾಗೋದಿಲ್ಲ ಇಷ್ಟೇ ಆದರೂ ನಾನು ನಿಮ್ಮ ಪಿ ಎ ಅಂತ ಅವಳು ಅಗಸ್ತ್ಯನ್ ಗರ್ಲ್ ಫ್ರೆಂಡ್ ಇವತ್ತಲ್ಲ ನಾಳೆ ನನ್ನಿಂದ ದೂರ ಆಗ್ಲೇಬೇಕು ಅದು ಅವಳಿಗೆ ಗೊತ್ತಿಲ್ಲ ವಾಟ್ ನಾನ್ಸೆನ್ಸ್ ನಾನ್ಸೆನ್ಸ್ ಇಲ್ಲ ಪಾನ್ಸೆನ್ಸ್ ಇಲ್ಲ ನನಗೆ ಇಂಚರ ನಿನ್ನ ಗರ್ಲ್ ಫ್ರೆಂಡ್ ಅಂತ ಯಾವಾಗಲೂ ಗೊತ್ತಿತ್ತು ನೀವು ಎಲ್ರಿಗೂ ಅನೌನ್ಸ್ ಮಾಡಿದ್ಮೇಲೆ ನಿಮ್ ಲವ್ ಸ್ಟೋರಿ ಕೇಳ್ಬೇಕಂತ ಕಾಯ್ತಾ ಇದ್ದೆ ಟೈಮ್ ಸಿಕ್ಕಿರಲ್ಲ ಇವಾಗ ಟೈಮ್ ಬಂದಿದೆ ಸೊ ನೀವಿಬ್ರು ಕೂತ್ಕೊಂಡು ನಿಮ್ ಲವ್ ಸ್ಟೋರಿನ ನಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಓಕೆನಾ ನಿನಗೆ ಪೂರ್ತಿ ತಲೆ ಕೆಟ್ಟಿದೆ ನಾನೇನು ಹೇಳಲ್ಲ ಏನೇನು ಹೇಳಲ್ಲ ಅಗಸ್ತ್ಯ ನೋಡಮ್ಮ ಅಣ್ಣಂಗೆ ಲವ್ ಸ್ಟೋರಿ ಹೇಳು ಅಂದ್ರೆ ಹೇಳ್ತಾನೆ ಇಲ್ಲ ಊರ್ವಿ ಅವ್ರಿಗೆ ಹೇಳ್ಬೇಕು ಅನ್ಸ್ತಕ್ಕೆ ಹೇಳ್ತಾರ ಬಿಡು ಅಯ್ಯೋ ಕೇಳಿ ಬಿಡಿ ಅಕ್ಕ ಊರ್ವಿನೇ ಅಲ್ವಾ ಇವರಿಬ್ಬರು ಮಾತ್ರ ಬಂದು ನಮ್ಮ ಹತ್ರ ಹೇಳಿದ್ದು ಈಗ ಎಲ್ರಿಗೂ ವಿಷಯ ಗೊತ್ತಾಗಿದೆ
ಅವರು ಎಲ್ಲಿ ಮೀಟ್ ಮಾಡಿದ್ರು ಹೇಗೆ ಮೀಟ್ ಮಾಡಿದ್ರು ಅಂತ ಹೇಳಿ ಬಿಡಿ ತಪ್ಪೇನಿದೆ ಏನೇ ಉರ್ವಿ ಹೀಗೆ ನೋಡ್ತಾ ಇದೀಯಾ ನೀನು ನನಗೆ ಸಪೋರ್ಟ್ ಮಾಡ್ತಿದ್ಯಲ್ಲ ಅದಕ್ಕೆ ನೋಡ್ತಿದ್ದೀನಿ ನಾನು ಕೇಳ್ತೀನಿ ಲವ್ ಸ್ಟೋರಿನ ಬಂಡವಾಳ ಬಯಲಾಗುತ್ತೆ ಈ ಪಿಎದು ಮ್ಯಾಮ್ ಅದು ನೀನು ಏನು ಹೇಳೋದು ಬೇಕಾಗಿಲ್ಲ ಹೊರಗಡೆ ಹೊರಟಿದೆ ತಾನೆ ಹೊರಡು ಯಾಕೋ ಅತಿ ಆಯ್ತು ಆದಷ್ಟು ಬೇಗ ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು ಸಂತೋಷ್ ಇತ್ತೀಚೆಗೆ ಯೋಗ ವಾಕಿಂಗು ಎಕ್ಸಸೈಸು ಏನು ಮಾಡ್ತಾ ಇಲ್ವಲ್ಲ ಹೀಗಾದ್ರೆ ನನ್ನ ಆರೋಗ್ಯ ಏನಾಗ್ಬೇಕು ಹೇಳು ಅಕ್ಕ ನಾನು ರಾತ್ರಿ ಮಲಗುವಾಗ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ಬೇಕು ಅಂತ ಅನ್ಕೋತೀನಿ ಆದ್ರೆ ಬೆಳಿಗ್ಗೆ ಹೇಳ್ತಿದ್ದಂಗೆ ನೂರಾ ಟೆನ್ಷನ್ ತಲೆಯಲ್ಲಿ ಗಿರಿಗಿರಿಗಿರ ಅಂತ ಇರುತ್ತೆ ನೀನು ಮೊದಲು ಟೆನ್ಷನ್ ಮಾಡ್ಕೊಳ್ಳೋದ್ ಬಿಡು ಈಗ ಒಂದ್ ಟೆನ್ಷನ್ ಕಮ್ಮಿ ಆಯ್ತಲ್ಲ ಯಾವ್ದು ಅಗಸ್ತ್ಯನ್ ಮದುವೆ ಟೆನ್ಷನ್ ಅದಂತೂ ನಿಜ ಅಕ್ಕ ಒಟ್ನಲ್ಲಿ ಅಗಸ್ತ್ಯ ರಾಮನಾಥ್ ಮಗಳನ್ನ ಬಲವಂತಕ್ಕೆ ಮದುವೆ ಆಗೋ ತಪ್ಪು ಸಂತೋಷ್ ಎಲ್ರೂ ಆ ವಿಷಯವಾಗಿ ಮಾತಾಡಿದ್ರು ಆದ್ರೆ ನೀನೇನು ಹೇಳಲೇಲ್ವಲ್ಲ ನನಗೆ ಖುಷಿನೇ ಅಕ್ಕ ಇಂಚರ ಅಂದ್ರೆ ನಂಗೆ ತುಂಬಾ ಇಷ್ಟ ನಿಜವಾಗ್ಲೂ ಅವರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಹ್ಮ್ ನನಗೂ ಹಾಗೆ ಅನ್ಸುತ್ತೆ ಅದು ಅವನು ಹಾಗೆಲ್ಲ ಯಾರ ಜೊತೆನೂ ಮಾತಾಡೋದೇ ಇಲ್ಲ ಅವರಿಬ್ರು ಜಗಳ ಆಡೋದು ನೋಡಿದ್ಮೇಲೆ ನನ್ಗೆ ಅವನು ಅಷ್ಟು ಮಾತಾಡ್ತಾನೆ ಅಂತ ಗೊತ್ತಾಗಿದ್ದು ಇದನ್ನ ಇಂಚರ ಕೊಡಿಸ್ಬೇಕು ಕುಡ್ದವರಿಗೆ ಮತ್ ಬರುತ್ತೆ ಆ ಮತ್ತಲ್ಲಿ ಅವ್ರು ಮಾತಾಡೋ ಮಾತಲ್ಲಿ ಫಿಲ್ಟರ್ ಇರಲ್ಲ ಏನೇ ಹೇಳಿದ್ರು ನಿಜ ಹೇಳ್ತಾನೆ ಏನೂ ಆಗಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತು ಒಂದ್ ಎರಡು ಅವರ್ ಇರುತ್ತಷ್ಟೇ ಆಮೇಲೆ ಇಳಿದು ಬಿಡತ್ತೆ ಏನು ಸೈಡ್ ಎಫೆಕ್ಟ್ ಇಲ್ಲ ಸರಿ ಆಯ್ತು ಇಂಚರ ಇದನ್ನ ಕುಡಿಯೋ ಹಾಗೆ ನಾನು ಮಾಡ್ತೀನಿ ಅಷ್ಟು ಮಾಡಿದ್ರೆ ಸಾಕು ಮಿಕ್ಕಿದ ವಿಷಯ ನಾನು ನೋಡ್ಕೊಳ್ತೀನಿ ನಾಳೆನೆ ಮನೇಲಿ ಎಲ್ಲರ ಮುಂದೆ ಇಂಚರ ಇದನ್ನ ಕುಡಿಯೋ ಹಾಗೆ ಮಾಡಿ ಯೋಚನೆ ಮಾಡ್ಬೇಡ ಶ್ರವಣ್ ಇನ್ ಜಸ್ಟ್ ಒಂದಿನ ಅಷ್ಟೇ ಇಡೀ ಮನೆಯವ್ರಿಗೆ ಗೊತ್ತಾಗತ್ತೆ ಆ ಇಂಚರ ಎಂಥ ಸುಳ್ಳಿ ಅಂತ ಈಗಲೂ ಇನ್ನ ಏನು ಹೇಳಿಲ್ಲ ನೀನು ಒನ್ ಮೋರ್ ಥಿಂಗ್ ಈ ವಿಷಯನ ಯಾರಿಗೂ ಹೇಳಬೇಡ ಎಸ್ಪೆಷಲಿ ನಿನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾರು ಎಷ್ಟೇ ಬಲವಂತ ಮಾಡಿದ್ರು ಸುಮ್ಮನೆ ಬಿಡು ಸರಿ ಬಿಡು ನಿನಗೆ ಹೇಳಬೇಕು ಅನ್ಸ್ದಾಗ ಹೇಳು ನಾನು ಬಲವಂತ ಮಾಡಲ್ಲ ಸರಿನಾ ಗುಡ್ ನೈಟ್ ಅಗಸ್ತ್ಯ ಗುಡ್ ನೈಟ್ ಲಾವಣ್ಯ ನೀನು ಬೇಡ ನಿನ್ ಕೆಲ್ಸನು ಬೇಡ ಅಂತ ಬಿಟ್ ಬರ್ಬೇಕಿತ್ತು ಏನೋ ಒಬ್ಬಂದೇನ ಕಂಪನಿ ನಿನಗೆ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಸಿಕ್ತಿತ್ತಪ್ಪ ಈ ಕೆಲಸ ಸಿಕ್ಕಿರೋದೇ ಕಷ್ಟದಲ್ಲಿ ಪಿಯುಸಿ ಫೇಲ್ ಆಗಿರೋರ್ಗೆ ಯಾರೇ ಕೆಲಸ ಕೊಡ್ತಾರಪ್ಪು ಅದು ಅಲ್ಲದೆ ನಾನು ಕೆಲಸ ಬಿಟ್ಟಿದ್ರೆ ನಿನ್ ಫೀಸು ಅಮ್ಮನ್ ಮೆಡಿಸಿನ್ಸ್ ಎಲ್ಲ ಹೇಗ್ ನೋಡ್ಕೊಳ್ಳೋದಪ್ಪು ಹಾಗಂತ ಅವ್ನು ನಿನಗೆ ಬ್ಲಾಕ್ ಮೇಲ್ ಮಾಡ್ಬೋದಾ ನನ್ಗೆ ಎಷ್ಟು ಸಿಟ್ಟು ಬರ್ತಿದೆ ಗೊತ್ತಾ ನಡಿ ಆ ಬ್ರಹ್ಮ ರಾಕ್ಷಸನ್ ಮನೆಗೆ ಹೋಗಿ ಅವನ್ ಒಂದ್ ಎರಡು ಹಲ್ ಮುರ್ದ್ಬಿಟ್ಟು ಬರೋಣ ಅಪ್ಪು ಪ್ಲೀಸ್ ಇಟ್ ಸಿನಿಮಾ ಅಲ್ಲ ಹಾಗೆ ಹೋಗಿ ಫೈಟ್ ಮಾಡ್ಬಾರದಕ್ಕೆ ಅದಕ್ಕೆ ಸುಮ್ನಿರೋದಾ
ನಾವ್ ಸುಮ್ಮನೆ ಇರೋದ್ರಿಂದನೇ ಇವರೆಲ್ಲ ಹೀಗೆ ಆಡ್ತಿರೋದು. ಮನೆಯಲ್ಲ ನೋಡ್ತಿದ್ಯಲ್ಲ ಅತ್ತೆ ಶಿವಾನಿ ಹೇಗೆ ಆಡ್ತಿದ್ದಾರೆ ಅಂತ. ಈಗ ಇವನು ಶುರು ಮಾಡ್ಕೊಂಡ್ನ ಯಾಕಕ್ಕ ಸುಮ್ಮನೆ ಇರಬೇಕು? ಅದು ನೀನು ಸುಮ್ಮನೆ ಒಪ್ಪಿಕೊಂಡಿದ್ದೀ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ನನಗೂ ಒಂದೊಂದು ಸತಿ ಅನ್ಸುತ್ತೆ ಯಾರು ಅಂತಾರೋ ಅವ್ರ ಮುಖಕ್ಕೆ ಅನ್ ಬಂದ್ಬಿಡ್ಬೇಕು ಅಂತ. ಆದ್ರೆ ಜವಾಬ್ದಾರಿ ಆಡಿದ್ರೆ ಮಾತು ಮುಗಿಯುತ್ತೆ, ಆದ್ರೆ ಜವಾಬ್ದಾರಿ ಮುಗಿಯಲ್ಲ. ನೀನೇ ಕೇಳ್ದೆ ಶಿವಾನಿ ಅತ್ತೆ ಹೇಗೆ ಮಾತಾಡಿದ್ರು ಅಂತ. ಆದ್ರೆ ಈ ಕೆಲಸ ಹೋಗಿದ್ರೆ ಈ ಮನೆಯಲ್ಲಿ ಅಮ್ಮಂಗೆ ಎಷ್ಟು ಕಷ್ಟ ಆಗಿರೋದು ಯೋಚನೆ ಮಾಡು.